ಹಾಯ್ ಹೆಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಿನ್ನೆ ವ್ಲಾಗಲ್ಲಿ ನಾನು ಗಣೇಶ್ ಅವರ ತಂಗಿಯ ಸೀಮಂತಕ್ಕೆ ಹೋಗಿದ್ದೆ, ಅಂದರೆ ನನ್ನ ಪ್ರೀತಿಯ ಅತ್ತಿಗೆಯ ಸೀಮಂತಕ್ಕೆ. ಕೆಲವರು ಕಮೆಂಟಲ್ಲಿ ಎಲ್ಲ ನೋಡಿದೆ ನಾನು, ನಿಮಗೆ ನಾದಿನಿ ಆಗಬೇಕು ಅವರು ಅಂತ ಹೇಳ್ತಾ ಇದ್ದೀರಾ. ಆ್ಯಕ್ಚುಲಿ ನಾದಿನಿ ಆಗಬೇಕು, ಆದರೆ ನನಗಿಂತ ಅವರು ಏಜಲ್ಲಿ ಸೀನಿಯರ್ ಅಲ್ಲ, ಹಾಗಾಗಿ ಅವರನ್ನು ಅತ್ತಿಗೆ ಅಂತಲೇ ರೆಸ್ಪೆಕ್ಟ್ ಮಾಡೋದು ನಾನು. ಮತ್ತು ನಮ್ಮ ಕೊಂಕಣಿಯಲ್ಲಿ ಏನಂತ ಹೇಳಿದರೆ, ಅತ್ತಿಗೆ ನಾದಿನಿ ಅಂತ ಎಲ್ಲ ಬರೋದಿಲ್ಲ, ಬರೀ ಹೋಣಿ ಅಂತಲೇ ಹೇಳೋದು. ಅತ್ತಿಗೆ ಆದರೂ ನಾದಿನಿ ಆದರೂ ಹೋಣಿ ಅಂತಲೇ ಹೇಳೋದು. ಇವಾಗ ನಾನು ಅವರನ್ನು ಮಾತಾಡಿಸ್ಬೇಕಾದ್ರೂ, ಕನ್ನಡದಲ್ಲಿ ಮಾತಾಡಿಸ್ಬೇಕಾದ್ರೂ, ಕೊಂಕಣಿಯಲ್ಲಿ ಮಾತಾಡಿಸ್ಬೇಕಾದ್ರೂ ಕೂಡ ಹೋಣಿ ಅಂತಲೇ ರೆಸ್ಪೆಕ್ಟಲ್ಲಿ ಮಾತಾಡಿಸೋದು. ಇವಾಗ ಇಲ್ಲಿ ಇವ್ರದ್ದು ಮೇಕಪ್ ಆಗ್ತಾ ಉಂಟು. ಆವಾಗ ಕಲಶ ಸ್ನಾನ ಮುಗಿಸಿ ಬಂದಮೇಲೆ ಇನ್ನೂ ಇಲ್ಲಿ ರೆಡಿಯಾಗಿ ಮತ್ತೆ ಅವರು ಕೆಲವು ಶಾಸ್ತ್ರಗಳಿಗೆ ಕೂರ್ಲಿಕ್ಕುಂಟು. ಹಾಗೆ ಅವರು ಇವಾಗ ಇಲ್ಲಿ ಮೇಕಪ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತೇನಂತ ಹೇಳಿದರೆ, ನಾನು ವ್ಲಾಗನ್ನು 2-3 ಪಾರ್ಟಲ್ಲಿ ಹಾಕ್ತಾ ಇದ್ದೇನೆ. ಲಾಂಗ್ ವ್ಲಾಗ್ ಆದರೆ ಅದು ತುಂಬ ಲಾಂಗ್ ಆಗ್ತದೆ, ಮತ್ತು ನನಗೆ ಅದು ಅಪ್ಲೋಡ್ ಮಾಡಲಿಕ್ಕೆ, ಎಡಿಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂಥೇಳಿ 3 ಹಾಕ್ತಾ ಇದ್ದೇನೆ. ಮತ್ತು ಅವರಿಗೆ ಸಹ ಒಂದು ಮೆಮೊರಿ, ಫ್ಯೂಚರಲ್ಲಿ ಅವರ ಸೀಮಂತವನ್ನು ನನ್ನ ವ್ಲಾಗಲ್ಲಿ ಅವರು ನೋಡ್ಬೋದು, ಸರ್ಚ್ ಮಾಡಿ ನೋಡ್ಬೋದು. ಮತ್ತು ನನಗೆ ಸಹ ಒಂದು ಮೆಮೊರಿ, ನಾನು ಮದುವೆಗಿಂತ ಮುಂಚೆನೇ ಅವರನ್ನೆಲ್ಲ ಮೀಟ್ ಮಾಡಿದ್ದೆ, ಅವರ ಫಂಕ್ಷನನ್ನು ಅಟೆಂಡ್ ಮಾಡಿದ್ದೆ ಅಂತ ಹೇಳೋದು ಒಂದು ಮೆಮೊರೀಸ್. ಇಲ್ಲಿ ಏನಂತ ಹೇಳಿದರೆ, ಸತ್ಯನಾರಾಯಣ ಪೂಜೆ ಆಗ್ತಾ ಉಂಟು. ನನ್ನ ಹೋಣಿಯ ಅತ್ತೆ ಮತ್ತು ಮಾವ ಕೂತಿದ್ದಾರೆ ಪೂಜೆಗೆ, ಆಮೇಲೆ ಅವರ ಪಕ್ಕ ಅಣ್ಣ ಕೂತಿದ್ದಾರೆ, ಅಂದರೆ ಹೋಣಿಯ ಹಸ್ಬೆಂಡ್ ಅವರು. ಇಲ್ಲಿ ಪೂಜೆ ಆಗ್ತಾ ಉಂಟು. ನಂತರ ಇಲ್ಲಿ ಹೋಣಿಯ ಅಣ್ಣ ಮತ್ತು ಅತ್ತಿಗೆಗೆ ಒಂದು ಗೌರವ ಕೊಡೋದು, ಹೋಣಿಯ ಅತ್ತೆ ಮತ್ತು ಮಾವ. ಯಾಕಂತ ಹೇಳಿದರೆ, ಹೋಣಿಯ ದೊಡ್ಡ ಅಣ್ಣ ಅಲ್ವಾ ಇವರು, ಅದಕ್ಕೆ ಆರತಿ ಮಾಡಿ ಬಾಗಿನ ಕೊಡುವಂಥದ್ದು, ಅದೊಂದು ಸಂಪ್ರದಾಯ, ಮತ್ತೊಂದು ರೆಸ್ಪೆಕ್ಟ್. ಹಾಗೆ ಇಲ್ಲಿ ನನ್ನ ಅತ್ತಿಗೆಯ ಮನೆಯವರು, ಅಂದರೆ ತವರು ಮನೆಯವರು, ಈ ಹೊದ್ಲನ್ನು ತಂದಿರ್ತಾರೆ. ಆಮೇಲೆ ಈ ಹೊದ್ಲನ್ನು ಅತ್ತಿಗೆಯ ಗಂಡನ ಮನೆಯಲ್ಲಿ ಬೆಲ್ಲದೊಟ್ಟಿಗೆ ಕಲಸಿ ಬಂದವರಿಗೆ ಕೊಡೋದು. ಇದು ಮುಂಚಿನಲೇ ಬಂದಂಥ ಸಂಪ್ರದಾಯ ಅಂತೆ. ಹಾಗಾಗಿ ಇದನ್ನು ಯಾರ್ದು ಸೀಮಂತ ಇದ್ದರೂ ಕೂಡ ಅವರ ತಾಯಿ ಮನೆಯಿಂದ ತಗೊಂಡು ಬಂದು ಇದನ್ನು ಕಲಸಿ ಬಂದವರಿಗೆ ಕೊಡಬೇಕು. ಮತ್ತು ಊಟಕ್ಕೆ ಬಡಿಸುವಾಗ ಊಟದಲ್ಲಿ ಚೂರು ಬಡಿಸ್ತಾರೆ. ಹಾಗೆ ಇದೊಂದು ಸಂಪ್ರದಾಯ. ನಿಮ್ಮಲ್ಲಿ ಈ ಥರದ ಸಂಪ್ರದಾಯ ಇದ್ದರೆ ನನಗೆ ಕಮೆಂಟಲ್ಲಿ ಹೇಳಿ. ಇದು ನನ್ನ ಅಪ್ಪನ ಹತ್ರ ಬಂದು ಕೇಳಿದಾಗ ಕೂಡ ಅವರು ಕೂಡ ಹೇಳಿದರು, ಅಂದರೆ ತಾಯಿ ಮನೆಯಿಂದ ಇದನ್ನು ತಗೊಂಡು ಹೋಗಬೇಕು, ಅಣ್ಣ ಆದವರು ಅಥವಾ ಮಾವನ ಮಕ್ಕಳು ಇಂಥವ್ರು ಕೊಂಡೋಗಿ ಅಲ್ಲಿ ಹೋಗಿ ಕಲಸಿ ಹೀಗೆ ಪ್ಲಾಸ್ಟಿಕಲ್ಲಿ ತುಂಬಿಸಿ ಬಂದವರಿಗೆ ಕೊಡೋದು. ಅದು ಒಂದು ಶಾಸ್ತ್ರ. ನಿಮ್ಮಲ್ಲೇನಾದರೂ ಇದ್ದರೆ ನನಗೆ ಕಮೆಂಟಲ್ಲಿ ಹೇಳಿ, ಅಥವಾ ಇದರ ಬದಲು ನೀವು ಬೇರೆ ಏನಾದರೂ ಕೊಡ್ತೀರಾ ಅಂತ ಕೂಡ ಕಮೆಂಟಲ್ಲಿ ಹೇಳಿ. ಸೀಮಂತಕ್ಕೆ ಬಂದವರಿಗೆ ಇದನ್ನೆಲ್ಲ ಕೊಡ್ತಾರೆ.
ನನ್ನ ಓಣಿ ಎಷ್ಟು ಚೆಂದ ರೆಡಿ ಆಗಿದಾರಲ್ಲ. ಫೋಟೋ ಸೆಷನ್ ಆಗ್ತಾ ಉಂಟು, ಇನ್ನು ಸ್ವಲ್ಪ ಶಾಸ್ತ್ರ ಉಂಟು. ಫೋಟೋಗ್ರಫಿ, ನಿಮ್ದು ಫೋಟೋಗ್ರಫಿ ಇದೆ ಅಂತ ಹೆಸರು ಶಾಪ್ ಇದು? ಫೋಟೋ ಸೆಂಟರ್.